नमस्कार वीक्षकरे कन्नड क्रिकेट मग चैनल गे तम्मगेल्ला स्वागत एनप्पा इवत्तिन विषयद बग्गे नावु चर्चा माड्तीवि अंद्रे 2022 प्रो कबड्डी सीजन 9 नल्लि नम्म बेंगळूरु बुल्स मोदलनेदेनप्पा धन्यवादगळु बेंगळूरु बुल्स याकंद्रे नावु सेमिफैनल वरेगू पंद्यगळन्नु मस्त मजा माड्दिवि परवागिल्ल ई पंद्य सोत्रू कूड फैनल वरेगू होगक्कागिल्ल आदरू कूड स्नेहितरे नम्म बुल्स तंड मुंदिन सीजन नल्लि गेद्दे गेल्तीवि अंत भरोसेदल्लि इरुत्ते स्नेहितरे इवाग एनप्पा अंद्रे इवत्तिन अंद्रे फैनल पंद्यदल्लि जयपुर मत्तु पुणेरी पल्टन बगे कूड़ा मतलब पंद्य फैनल जयपुर द नर यारिष्टु कोटि नम बेंगळूरु बुल्स कोच आदंतवरु नम बुल्स तंडद बग्गे एनु हेळिद्रु एंबुदु कूड संपूर्ण माहिति निम्म जोते चर्चे माड्तीवि चर्चे माडोकिंत मुंचे नीवु एनु माड्तीरि अंद्रे वीडियो कोनेवरेगू नोडि स्नेहितरे आमेले सब्स्क्राइब आगि सपोर्ट माडि नावु इदे रीतियागि लैव् आगि अपडेट् तर्ता इर्तीवि स्नेहितरे ई चानल् सब्स्क्राइब आगोदंत मरिबेडि स्नेहितरे स्नेहितरे 2022 ई प्रो कबड्डी सीजन 9 नल्लि निन्ने नडेदंत पंद्य अंद्रे स्नेहितरे जयपुर विरुद्ध ओट्टु अद्भुतवादंत यशस्वी कोटि अंद्रे स्नेहितरे नोडबहुदु इल्लि नोडि सुनील कुमार अवरिगे ಟ್ಯಾಕಲ್ ಅಂದ್ರೆ ಈ ಸೀಸನ್ ಅಲ್ಲಿ ದೊಡ್ಡ ಮಟ್ಟದಾಗಿ ಫೈನಲ್ ಗೆದ್ದ ನಂತರ 3 ಕೋಟಿ ರೂಪಾಯಿ ಸಿಗುತ್ತೆ ಹಾಗೇನೇ ಪುಣೇರಿ ಪಲ್ಟನ್ ಎರಡನೇ ಸ್ಥಾನದಲ್ಲಿ 1.80 ಕೋಟಿ ರೂಪಾಯಿ ಸಿಗುತ್ತೆ ಸಂತ್ರೆ ಅದ್ಭುತವಾದಂತ ಈ ರೀತಿಯಾಗಿ ಬಹುಮಾನ ಸಿಕ್ಕಿದೆ ಸಂತ್ರೆ ಅವರಿಗೂ ಕೂಡ ಇವಾಗ ರೆಡ್ ಪಾಯಿಂಟ್ ನಲ್ಲಿ ನೋಡಬೇಕಾದ್ರೆ ಅರ್ಜುನ್ ಜೈಸ್ವಾಲ್ 24 ಪಂದ್ಯಗಳಾಡಿ 296 ಪಾಯಿಂಟ್ ಗಳಿಂದ ಪ್ರಥಮ ಸ್ಥಾನದಲ್ಲಿ 20 ಲಕ್ಷ ಎರಡನೇ ಸ್ಥಾನದಲ್ಲಿ 23 ಪಂದ್ಯಗಳಾಡಿ 274 ಪಾಯಿಂಟ್ ಗಳಿಂದ ಭರತ್ ಅವರಿಗೆ ನೋಡಬಹುದು ನೀವು ಕೂಡ 15 ಲಕ್ಷ ರೂಪಾಯಿ ಸಿಕ್ಕಿದ ಬಹುಮಾನವಾಗಿ ಸಿಕ್ಕಿದ ಈ ರೀತಿಯಾಗಿ ನಮ್ಮ ಬುಲ್ಸ್ ತಂಡದ ಹೆಮ್ಮೆ ಗಳಿಸಿದ ನಮ್ಮ ಭರತ್ ಅವರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಹಾಗೇನೇ ಇಲ್ಲಿ ನೋಡಬಹುದು ನಮ್ಮ ನರೇಂದ್ರ ಕುಮಾರ್ ಅವರು 4ನೇ ಸ್ಥಾನದಲ್ಲಿ 8 ಲಕ್ಷ ಸಿಗುತ್ತೆ ಇವರಿಗೂ ಅದ್ಭುತವಾದಂತ ರೇಡ್ ಅಂದ್ರೆ ಸ್ನೇಹಿತರೆ 243 ಪಾಯಿಂಟ್ ಗಳನ್ನು ತೆಗೆದುಕೊಂಡಿದ್ದಾರೆ ಹಾಗೇನೇ ಇಲ್ಲಿ ಟ್ಯಾಕಲ್ ಪಾಯಿಂಟ್ ಅಲ್ಲಿ ನೋಡಬಹುದು 89 ಟ್ಯಾಕಲ್ ಪಾಯಿಂಟ್ ಅಂಕುಸ್ ಅವರು ಅದ್ಭುತವಾದಂತ ಡಿಫೆಂಡರ್ ಅವರು ಇವಾಗ ಅವರಿಗೂ ಕೂಡ 15 ಲಕ್ಷ ಬಹುಮಾನವನ್ನು ಸಿಗುತ್ತೆ ಈ ರೀತಿಯಾಗಿ ಇವಾಗ ಈ ರೀತಿಯಾಗಿ ಅಂದ್ರೆ ಕೋಟಿ ಕೋಟಿ ಬಾಚಿಕೊಂಡಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಫೈನಲ್ ಪಂದ್ಯದಲ್ಲಿ ಜೈಪುರ್ ಸ್ನೇಹಿತರೆ ಇಲ್ಲಿ ನೋಡಬಹುದು ಕೋಚ್ ಅವರು ನಮ್ಮ ಬುಲ್ಸ್ ತಂಡದ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ ಮೊದಲನೇದಾಗಿ ನಮ್ಮ ಸಹ ಆಟಗಾರರಿಗೆ ಧನ್ಯವಾದಗಳು ಯಾಕಂದ್ರೆ ಸೂಪರ್ ಆಗಿ ಆಟವಾಡಿದ್ರು ನಾವು ಸೆಮಿ ಫೈನಲ್ ಗೆ ಬರುವಂತ ಕನಸು ಯಾವುದು ಇರಲಿಲ್ಲ ಅದಕ್ಕಾಗಿ ನಮ್ಮ ಬುಲ್ಸ್ ತಂಡದವರು ಕಾರಣ ಆಗ್ತಾರೆ ಭರತ್ ಕೂಡ ಸೂಪರ್ ಆಡ್ತಾರೆ ಅವರಿಗೂ ಕೂಡ ಧನ್ಯವಾದಗಳು ಮುಂದಿನ ಸೀಸನ್ ಅಲ್ಲಿ ನಮ್ಮ ಭರತ್ ಅವರಿಗೆ ತುಂಬಾ ಚೆನ್ನಾಗಿ ಒಂದು ಟ್ರೈನಿಂಗ್ ಕೊಟ್ಟು ಸೂಪರ್ ಆದಂತ ರೇಡ್ ಗಳನ್ನು ಯಾವ ರೀತಿ ತರಬೇಕು ಎಂಬುದು ಟ್ರೈನಿಂಗ್ ಕೊಟ್ಟು ಫೈನಲ್ ಪಂದ್ಯ ಗೆದ್ದೆ ಗೆಲ್ತೀವಿ ಮುಂದಿನ 10ನೇ ಸೀಸನ್ ಅಲ್ಲಿ ಈ ರೀತಿಯಾಗಿ ಬುಲ್ಸ್ ತಂಡದ ಕೋಚ್ ಹೇಳಿದ್ದಾರೆ ಏನಂತೀರಾ ಬುಲ್ಸ್ ತಂಡದ ಕೋಚ್ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಚಾನೆಲ್ ಇಷ್ಟವಾದಲ್ಲಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್.